In the last class, we studied about the importance of vermiculture. So, in this class, we will deal with these vermiculture techniques. What are the different type of techniques involved in this vermiculture? So, already we come across the term vermiculture and what is mean by this vermiculture. So, vermiculture is nothing but a rearing or culturing of the earthworms for the conversion of organic waste into a useful product or a fertilizer, that is called as a vermiculture. So the main goal of this vermiculture is they focus mainly on the production of the worms rather than the vermicompost. So even vermiculturally enu antandre ಇಲ್ಲಿ ಡೆಫಿನೇಷನ್ ಇಟ್ಸೆಲ್ಫ್ ಟೆಲ್ ದಟ್ ದ ಕಲ್ಚರಿಂಗ್ ಆಫ್ ದ ವಾಮ್ಸ್. ಸೊ ದೇರ್ ಮೇನ್ ಪರ್ಪಸ್ ಆರ್ ದೇರ್ ಮೇನ್ ಗೋಲ್ ಈಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಅರ್ತ್ ವಾಮ್ಸ್ ರ್ಯಾದರ್ ದೆನ್ ದ ವರ್ಮಿ ಕಾಂಪೋಸ್ಟ್. ಇಲ್ಲಿ ಏನು ಅಂತಂದರೆ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನ್ ಮಾಡೋದಕ್ಕಿಂತನೂ ಅವ್ರದ್ದು ಮೇನ್ ಗೋಲ್ ಏನದ ಈ ಒಂದು ವರ್ಮಿ ಕಲ್ಚರಲ್ಲಿ ಏನಂತಂದರೆ ಅರ್ತ್ವಾಮ್ದು ನಂಬರನ್ನು ಇನ್ಕ್ರೀಸ್ ಮಾಡೋದು ಅದರದ್ದು ಏನು ಅಂತಂದರೆ ಮೇನ್ ಗೋಲು ಈ ಒಂದು ವರ್ಮಿಕಲ್ಚರಲ್ಲಿ. ಸೊ ಈ ಒಂದು ವರ್ಮಿಕಲ್ಚರಿಗೆ ಮತ್ತು ವರ್ಮಿ ಕಾಂಪೋಸ್ಟಿಗೆ ಡಿಫ್ರೆನ್ಸ್ ಏನು ಅಂತಂದರೆ ಇಂದು ಇನ್ ವರ್ಮಿಕಲ್ಚರ್ ದೇರ್ ಮೇನ್ ಗೋಲ್ ಈಸ್ ಟು ಇನ್ಕ್ರೀಸ್ ಆರ್ ದ ಪ್ರೊಡಕ್ಷನ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ದ ಅರ್ತ್ ವಾಮ್ಸ್. ವೆರ್ ಆ್ಯಸ್ ಇನ್ ಕೇಸ್ ಆಫ್ ದ ವರ್ಮಿ ಕಾಂಪೋಸ್ಟ್ ದೇರ್ ಮೇನ್ ಗೋಲ್ ಈಸ್ ಟು ಅಪ್ಟೇನ್ ದ ಕಾಂಪೋಸ್ಟ್ ಫ್ರಮ್ ದೀಸ್ earthworms. So these are some of the difference between the vermiculture and the vermicompost. So in vermiculture, their main goal is to increase the number of worms in order to obtain the sustainable harvest. ಇಲ್ಲಿ ಏನು ಅಂತಂದರೆ ಈ ಒಂದು ವರ್ಮಿಕಲ್ಚರ್ ಸೆಟಪ್ ಮಾಡ್ತಾರಲ್ಲ ಆ ಸೆಟಪ್ ಮಾಡೋದು ಎದಕ್ಕಂತಂದರೆ ದೇರ್ ಮೇನ್ ಗೋಲ್ ಇಸ್ ಟು ಗೆಟ್ ದ ಮೋರ್ ನಂಬರ್ ಆಫ್ earthworms during the harvesting. So after these culturing of these earthworms, these worms may used in expanding of the vermicompost operation or they may sold to the customers. So even the vermiculture athwa earthworms culture madad edukoskara antandre ಅರ್ಥ್ವಾಮ್ಸನ್ನು ನಂಬರ್ ಜಾಸ್ತಿ ಮಾಡ್ತಾರೆ. ಆ ಅರ್ಥ್ವಾಮ್ಸ್ ನಂಬರ್ ಜಾಸ್ತಿ ಮಾಡಾದಮೇಲೆ ಏನು ಅಂತಂದರೆ ದೀಸ್ ಅರ್ಥ್ವಾಮ್ಸ್ ಮೇ ಯೂಸ್ಡ್ ಫಾರ್ ದ ಎಕ್ಸ್ಪ್ಯಾಂಡಿಂಗ್ ಆಫ್ ದ ವರ್ಮಿ ಕಾಂಪೋಸ್ಟಿಂಗ್ ಆಪರೇಷನ್ ಆರ್ ದೇ ಮೇ ಯೂಸ್ಡ್ ಟು ಅರೆ ದೇಸ್ ವಾಮ್ಸ್ ಮೇ ಸೋಲ್ಡ್ ಟು ಅನದರ್ ಕಸ್ಟಮರ್ಸ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಸ್ಟಮರ್ಸಿಗೆ ಈ ಒಂದು ಅರ್ಥ್ವಾಮ್ಸನ್ನ ಮಾರ್ತಾರೆ ಫಾರ್ ದ ಸೇಕ್ ಆಫ್ ದ ಎಕಾನಮಿ ಆರ್ these worms may used to expand the vermicomposting operation. So in this way these vermiculture has been improvised or they are in process. So ee vandu vermiculture maadbeku earthworms na rear maadbeku antandre what are the different aspect one should have while culturing. So even culturing maadbeku antandre yeneno earthworms na culture maadbeku antandre yenen aspect irbeku aa obba maintain maadavar hatra antandre aa vanda earthworms ge we should give a adequate amount of the food. We should provide adequate food and ಇಲ್ಲಿ ಅರ್ಥ್ವಾಮ್ಸನ್ನ ಗ್ರೋ ಮಾಡಬೇಕು ಅಂತಂದರೆ ಒಂದು ಬೆಡ್ಡಿಂಗ್ ಅಂತ ಮಾಡ್ತೀವಿ. ಬೆಡ್ಡಿಂಗ್ ಅಂತಂದರೆ ಕೌಡಂಗು ಮತ್ತು ಲೀಫ್ ಲಿಟರ್ಸು ಮತ್ತೇನು ವೆಜಿಟೇಬಲ್ ಕಾಂಪೋಸ್ಟು ಇವೆಲ್ಲ ಹಾಕಿ ಏನು ಅಂತಂದರೆ ಒಂದು ಬೆಡ್ಡಿಂಗ್ ಮಾಡ್ತಾರೆ. ಆ ಬೆಡ್ಡಿಂಗ್ ಮಾಡ್ತಾರೆ ಆ ಬೆಡ್ಡಿಂಗಲ್ಲಿ ಏನು ಅಂತಂದರೆ ಮಾಯಿಶ್ಚರ್ ಕಂಟೆಂಟು ಮಾಯಿಶ್ಚರ್ ಕಂಟೆಂಟ್ ಎಷ್ಟಿರಬೇಕು ಅಂದರೆ 70-90% ಆಫ್ ದ ಮಾಯಿಶ್ಚರ್ ಶುಡ್ ಬಿ ಪ್ರೆಸೆಂಟ್ ಇನ್ ದ್ಯಾಟ್ ಬೆಡ್ಡಿಂಗ್. ದೆನ್ ದ ಟೆಂಪರೇಚರ್ ಶುಡ್ ಬಿ
15 to 30 degree Celsius. Between these is 15 to 30 degree Celsius. ಇಲ್ಲಿ ಏನು ಅಂತಂದರೆ ಫುಡ್ ಜಾಸ್ತಿ ಇರಬೇಕು, ಕರೆಕ್ಟ್ ಆ ಎಷ್ಟು ಅರ್ತ್ ವಾಮ್ಸ್ ಇದಾವೆ ಅದಕ್ಕೆ ಅಡಿಕ್ವೇಟ್ ಅಮೌಂಟ್ ಆಫ್ ಫುಡ್ ಶುಡ್ ಬಿ ಪ್ರೆಸೆಂಟ್ ಆ್ಯಂಡ್ ದ ಬೆಡ್ಡಿಂಗ್ ವಿತ್ ದ ಮಾಯಿಶ್ಚರ್ ಕಂಟೆಂಟ್ ಆ್ಯಂಡ್ ದ ಟೆಂಪರೇಚರ್ ಶುಡ್ ಬಿ ಬಿಟ್ವೀನ್ ದ 15 ಟು 30 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ದ ಏರೇಷನ್ ಶುಡ್ ಬಿ ಪ್ರೆಸೆಂಟ್ ಇನ್ ದ್ಯಾಟ್ ರೂಮ್ ಆರ್ ಅರ್ತ್ವಾಮ್ ಆರ್ ವರ್ಮಿಕಲ್ಚರ್ ಸೆಟಪ್. ಸೊ ಇವೆಲ್ಲ ಆಸ್ಪೆಕ್ಟ್ ಏನು ಅಂತಂದರೆ ಯಾವೊಬ್ಬರು ವರ್ಮಿಕಲ್ಚರ್ ಮಾಡ್ತಿರ್ತಾರ ದೇ ಶುಡ್ ನೋ ದೀಸ್ ಫ್ಯಾಕ್ಟ್ಸ್ ವೆಲ್ ಕಲ್ಚರಿಂಗ್ ದ ವಾಮ್ಸ್. ವಾಟ್ ಆರ್ ದೀಸ್ ಫ್ಯಾಕ್ಟ್ಸ್? ಅಡಿಕ್ವೇಟ್ ಅಮೌಂಟ್ ಆಫ್ ಫುಡ್, ಬೆಡ್ಡಿಂಗ್ ವಿತ್ ದ ಮಾಯಿಶ್ಚರ್ ಕಂಟೆಂಟ್ ದ್ಯಾಟ್ ಅಪ್ ಟು ದ 70 to 90% ಆಫ್ ದ ಮಾಯಿಶ್ಚರ್ ಶುಡ್ ಬಿ ದೇರ್ ಇನ್ ದ್ಯಾಟ್ ಬೆಡ್ಡಿಂಗ್. ದೆನ್ ಟೆಂಪರೇಚರ್ ಶುಡ್ ಬಿ 15 to 30 degree Celsius. ದೆನ್ ಏರೇಷನ್ ಶುಡ್ ಬಿ ಪ್ರೆಸೆಂಟ್. ದೀಸ್ ಆರ್ ಸಮ್ ಆಫ್ ದ ಬೇಸಿಕ್ ಫ್ಯಾಕ್ಟ್ಸ್ ಶುಡ್ ನೋ ವೆಲ್ ಕಲ್ಚರಿಂಗ್ ದ ವಾಮ್ಸ್. ಸೊ ನೌ ವಿಲ್ ಸ್ಟಾರ್ಟ್ ವಿತ್ ದೀಸ್ ವರ್ಮಿಕಲ್ಚರ್ ಟೆಕ್ನಿಕ್ಸ್. ಸೊ ಇನ್ ದೀಸ್ ವರ್ಮಿಕಲ್ಚರ್ ಟೆಕ್ನಿಕ್ಸ್ ದೇರ್ ಆರ್ 3 ಮೇಜರ್ ಟೆಕ್ನಿಕ್ಸ್ ಇನ್ ವರ್ಮಿಕಲ್ಚರ್ ಫಾರ್ ಹಾರ್ವೆಸ್ಟಿಂಗ್ ವಾಮ್ಸ್. ಸೊ ಈ ಒಂದು ವರ್ಮಿಕಲ್ಚರ್ ಟೆಕ್ನಿಕ್ ಎದಕ್ಕೆ ಮಾಡ್ತಾರ ಅಂತಂದರೆ ಈ ಒಂದು ಅರ್ತ್ವಾಮ್ಸು ಏನು ಗ್ರೋ ಮಾಡಿರ್ತೀವಲ್ಲ ಅರ್ತ್ವಾಮ್ಸನ್ನು ಗ್ರೋ ಮಾಡಿದಾಗ ಆ ವಾಮ್ಸನ್ನು ಏನು ಅಂತಂದರೆ ಹಾರ್ವೆಸ್ಟ್ ಮಾಡ್ತಾರೆ. ಎದಕ್ಕೆ ಅಂತಂದರೆ ಫಾರ್ ಏನಂತಂದರೆ ಕಸ್ಟಮರ್ಸಿಗೆ ಸೆಲ್ ಮಾಡೋದಕ್ಕೋಸ್ಕರ ಆದರೂ ಇರ್ಬೋದು, ಮತ್ತು ಬೇರೆ ಎದಕ್ಕೋ ಪರ್ಪಸ್ಸಿಗೆ ಏನು ಅಂತಂದರೆ ಈ ಒಂದು ಅರ್ತ್ವಾಮ್ಸನ್ನು ಹಾರ್ವೆಸ್ಟ್ ಮಾಡ್ತಾರೆ. ಆ ಒಂದು ಹಾರ್ವೆಸ್ಟ್ ಮಾಡುವಾಗ ಯಾವ್ಯಾವ ಮೆಥಡ್ಸನ್ನು ಯೂಸ್ ಮಾಡ್ತಾರೆ, ಯಾವ್ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾರೆ ಅಂತ ಈ ಒಂದು ವರ್ಮಿಕಲ್ಚರ್ ಟೆಕ್ನಿಕಲ್ಲಿ ಕಲಿತೀವಿ. ಸೊ ದೇರ್ ಆರ್ 3 ಮೇಜರ್ ಟೆಕ್ನಿಕ್ಸ್ ಇನ್ ವರ್ಮಿಕಲ್ಚರ್ ಫಾರ್ ಹಾರ್ವೆಸ್ಟಿಂಗ್ ವಾಮ್ಸ್. ಸೊ ದೋಸ್ ಆರ್ ಮ್ಯಾನುವಲ್, ಮೈಗ್ರೇಷನ್ ಆ್ಯಂಡ್ ಮೆಕ್ಯಾನಿಕಲ್. ಇಲ್ಲೇನು ಅಂತಂದರೆ 3 ಟೈಪ್ಸ್ ಆಫ್ ಟೆಕ್ನಿಕ್ಸ್ ಆರ್ ಯೂಸ್ಡ್ ಇನ್ ವರ್ಮಿಕಲ್ಚರ್ ಫಾರ್ ದ ಹಾರ್ವೆಸ್ಟಿಂಗ್ ಆಫ್ ವಾಮ್ಸ್. ಸೊ ಇನ್ ಡಿಟೇಲ್ ವಿಲ್ ಸ್ಟಡಿ ಅಬೌಟ್ ದೀಸ್ ಟೆಕ್ನಿಕ್ಸ್. ಫಸ್ಟ್ ಒನ್, ಮ್ಯಾನುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್. ಇಲ್ಲಿ ಮ್ಯಾನುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ಅಂತಂದರೆ ಏನು ಅಂತಂದರೆ ವಿತ್ ದ ಹ್ಯಾಂಡ್ಸನ್ನು ಯೂಸ್ ಮಾಡಿಕೊಂಡು ಏನು ಅಂತಂದರೆ ಅರ್ತ್ವಾಮ್ಸನ್ನು ಹಾರ್ವೆಸ್ಟ್ ಮಾಡ್ತಾರೆ. ಸೊ ಆ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ, ಮ್ಯಾನುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಮೆಥಡ್ ಈಸ್ ಜನರಲಿ ಯೂಸ್ಡ್ ಬೈ ಫಾರ್ಮರ್ಸ್ ಫಾರ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಫಾರ್ ಸೆಲ್ಲಿಂಗ್ ವಾಮ್ಸ್. ಇದೇನು ಅಂತಂದರೆ ದೀಸ್ ಮ್ಯಾನುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ಈಸ್ ಯೂಸ್ಡ್ ಬೈ ದೀಸ್ ಫಾರ್ಮರ್ಸ್ ವೈಲ್ ಡೂಯಿಂಗ್ ದ ಸ್ಮಾಲ್ ಸ್ಕೇಲ್ ಬಿಸ್ನೆಸ್. ಏನು ಅಂತ, ಯಾವ ಫಾರ್ಮರ್ಸ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾರೆ, ಇನ್ ಆರ್ಡರ್ ಟು ಸೆಲ್ ದೀಸ್ ವಾಮ್ಸ್ ದೇ ವಿಲ್ ಯೂಸ್ ದೀಸ್ ಮ್ಯಾನುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್. ಸೊ ದ ವಾಮ್ಸ್ ಆರ್ ಹಾರ್ವೆಸ್ಟೆಡ್ ಫ್ರಾಮ್ ದ ಸಾಯಿಲ್ ಡೈರೆಕ್ಟ್ಲಿ ಯೂಸಿಂಗ್ ದ ಹ್ಯಾಂಡ್ಸ್. ದೆನ್ ದ ಆರ್ಗ್ಯಾನಿಕ್ ಮಟೀರಿಯಲ್ ವಿಚ್ ಕಂಟೈನ್ಸ್ ಅರ್ತ್ ವಾಮ್ಸ್ ಈಸ್ ಕೆಪ್ಟ್ ಆನ್ ಅ ಫ್ಲಾಟ್ ಸರ್ಫೇಸ್ ಆ್ಯಂಡ್ ಎಕ್ಸ್ಪೋಸ್ ಟು ಸನ್ಲೈಟ್. ಇಲ್ಲೇನು ಅಂತಂದರೆ ಒಂದು ಪಿಟ್ ಇರುತ್ತೆ, ಆ ಪಿಟ್ ಒಳಗಡೆ ಏನು ಹಾಕಿರ್ತೀರಿ ನೀವು, ಆರ್ಗ್ಯಾನಿಕ್ ವೇಸ್ಟ್ ಹಾಕಿರ್ತೀರಿ. ಆರ್ಗ್ಯಾನಿಕ್ ವೇಸ್ಟ್ ಹಾಕಿ ಏನು ಅಂತಂದರೆ ಅರ್ತ್ವಾಮ್ಸನ್ನು ಅದರೊಳಗಡೆ ಹಾಕಿರ್ತೀರಿ. ಅರ್ತ್ವಾಮ್ಸನ ಹಾಕಿ ಏನು ಅಂತಂದರೆ ಅದು ನಂಬರ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಏನು ಅಂತಂದರೆ ಈ ಒಂದು ವರ್ಮಿಕಲ್ಚರ್ ಸೆಟಪ್ಪನ್ನು ರೆಡಿ ಮಾಡಿರ್ತೀರಿ. ಆಫ್ಟರ್ ಸೆವರಲ್ ಡೇಸು ಅಲ್ಲಿ ಏನಾಗುತ್ತೆ, ವಾಮ್ಸು ಮಲ್ಟಿಪ್ಲೈ ಆಗ್ತವೆ. ಏನು ಅಂತಾನೆ, ಮಲ್ಟಿಪ್ಲೈ ಆಗ್ತವೆ. ಮಲ್ಟಿಪ್ಲೈ ಆದಮೇಲೆ ಏನು ಅಂತಂದರೆ ಈ ಒಂದು ವಾಮ್ಸನ್ನು ಹಾರ್ವೆಸ್ಟ್ ಮಾಡಬೇಕು ಅಂದಾಗ ಏನು ಅಂತಂದರೆ ಈ ಒಂದು ಫಾರ್ಮರ್ಸ್ ಏನು ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದೀಸ್ ಹ್ಯಾಂಡ್ಸ್ ದೇ ವಿಲ್ ಹಾರ್ವೆಸ್ಟ್ ದೀಸ್ ವಾಮ್ಸ್ ಇನ್ ದೀಸ್ ಮ್ಯಾನುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್. ಸೊ ಆರ್ಗ್ಯಾನಿಕ್ ಮೆಟೀರಿಯಲ್ ವಿಚ್ ಕಂಟೈನ್ಸ್ ಅರ್ತ್ವಾಮ್ ಇಸ್ ಕೆಪ್ಟ್ ಅನ್ ಅ ಫ್ಲಾಟ್ ಸರ್ಫೇಸ್ ಆ್ಯಂಡ್ ಎಕ್ಸ್ಪೋಸ್ ಟು ಸನ್ಲೈಟ್. ಇಲ್ಲಿ ಏನು ಅಂತಂದರೆ ಹಾರ್ವೆಸ್ಟ್ ಮಾಡಬೇಕು ಅಂತಂದರೆ ದೇ ಯೂಸ್ ಸಮ್ ಆಫ್ ದ ಮೆಥಡ್ಸ್. ಆ ಮೆಥಡ್ ಏನು ಅಂತಂದರೆ ಈ ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ ಒಳಗಡೆ ಏನು ಇರುವಂಥ ಅರ್ತ್ವಾಮ್ಸನ್ನು ಒಂದು ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ, ಇಲ್ಲಿ ನೋಡತ್ತಿರಲ್ಲ
ಈ ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಏನು ಅಂತಂದರೆ ಆ ಒಂದು ಆರ್ಗ್ಯಾನಿಕ್ ಮಟೀರಿಯಲ್ ಕಂಟೈನಿಂಗ್ ದ ವಾಮ್ಸ್ ಅದನ್ನು ಏನು ಅಂದರೆ ಈ ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಹಾಕ್ತಾರೆ. ಆಮೇಲೆ ಏನು ಹಾಕಿಬಿಟ್ಟು ಏನು ಅಂತಂದರೆ ಲೈಟಿಗೆ ಎಕ್ಸ್ಪೋಸ್ ಮಾಡ್ತಾರೆ, ಲೈಟಿಗೆ ಎಕ್ಸ್ಪೋಸ್ ಮಾಡ್ತಾರೆ, ಲೈಟಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಸೊ ಇಲ್ಲೇನು ಅಂತಂದರೆ ಲೈಟಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಇಲ್ಲೇನು ಅಂತಂದರೆ ಬಿಫೋರ್ ಎಕ್ಸ್ಪೋಸಿಂಗ್ ದ ಅರ್ತ್ ವಾಮ್ಸ್ ಟು ಸನ್ ಲೈಟ್ ಒನ್ ಶುಡ್ ಹ್ಯಾವ್ ನಾಲೆಜ್ ರಿಗಾರ್ಡಿಂಗ್ ದ ಅರ್ತ್ ವಾಮ್ಸ್ ಆರ್ ಸೆನ್ಸಿಟಿವ್ ಟು ಲೈಟ್ ಸೊ ಒನ್ಸ್ ದೇ ಡೈವ್ ಬಿಲೋ ದ ಸರ್ಫೇಸ್. ಇಲ್ಲೇನು ಅಂತಂದರೆ ಈ ಒಂದು ಮೆಥಡ್ ಯೂಸ್ ಮಾಡಬೇಕು ಅಂತಂದರೆ ಅರ್ಥ್ವಾಮ್ಸು ಲೈಟ್ ಸೆನ್ಸಿಟಿವ್ ಅದಾವೋ ಇಲ್ಲೋ ಅಂತ ನೋಡಿ ಈ ಒಂದು ಮೆಥಡನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲೇನು ಅಂತಂದರೆ ಇನ್ ಆರ್ಡರ್ ಟು ಹಾರ್ವೆಸ್ಟ್ ದ ಅರ್ಥ್ವಾಮ್ಸ್ ದೇ ವಿಲ್ ಯೂಸ್ ದ ಫ್ಲ್ಯಾಟ್ ಸರ್ಫೇಸ್ ಆ್ಯಂಡ್ ದೇ ವಿಲ್ ಎಕ್ಸ್ಪೋಸ್ ದೀಸ್ ಆರ್ಗ್ಯಾನಿಕ್ ಮಟೀರಿಯಲ್ ಕಂಟೈನಿಂಗ್ ದ ಅರ್ಥ್ವಾಮ್ಸ್ ಟು ಸನ್ಲೈಟ್. ಸೊ ಆಫ್ಟರ್ ಎಕ್ಸ್ಪೋಸಿಂಗ್ ಟು ಸನ್ಲೈಟ್ ದೀಸ್ ಅರ್ಥ್ವಾಮ್ಸ್ ವಿಲ್ ಡೈವ್ ಬಿಲೋ ದ ಸರ್ಫೇಸ್. ಇಲ್ಲೇನಾಗ್ತೈತಿ ಅಂತಂದರೆ ಲೈಟಿಗೆ ಎಕ್ಸ್ಪೋಸ್ ಆದಾಗ ಏನು ಅಂತಂದರೆ ಆ ಒಂದು ಅರ್ಥ್ವಾಮ್ಸು ಸೆನ್ಸಿಟಿವ್ ಇರ್ತಾವೆ. ಸೆನ್ಸಿಟಿವ್ ಇರೋದಕ್ಕೋಸ್ಕರ ಏನಾಗುತ್ತೆ ದೀಸ್ ಅರ್ಥ್ವಾಮ್ಸ್ ವಿಲ್ ಡೈವ್ ಬಿಲೋ ದ ಸರ್ಫೇಸ್. ದೆನ್ ದ ಹಾರ್ವೆಸ್ಟರ್ ವಿಲ್ ದೆನ್ ರಿಮೂವ್ ದ ಆರ್ಗ್ಯಾನಿಕ್ ಲೇಯರ್ ಅಬೋವ್ ಆ್ಯಂಡ್ ಒನ್ಸ್ ದ ವಾಮ್ಸ್ ಆರ್ ಸೀನ್ ದೇ ಆರ್ ಹಾರ್ವೆಸ್ಟೆಡ್. ಇಲ್ಲೇನಾಗುತ್ತೆ ಅಂತಂದರೆ ಆ ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಆರ್ಗ್ಯಾನಿಕ್ ಮಟೀರಿಯಲ್ಲು ಕಂಟೈನಿಂಗ್ ದ ಅರ್ಥ್ವಾಮ್ಸನ್ನು ಏನು ಅಂತಂದರೆ ಆ ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಹಾಕ್ತಾರೆ. ಹಾಕಿಬಿಟ್ಟು ಏನು ಅಂದರೆ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ಆ ಒಂದು ಅರ್ಥ್ವಾಮ್ಸು ಕೆಳಗಡೆ ಹೋಗಿ ಕೂತ್ಕೋತಾವೆ. ಕೆಳಗಡೆ ಹೋಗಿ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಮೇಲಿರುವಂಥ ಆರ್ಗ್ಯಾನಿಕ್ ವೇಸ್ಟನ್ನು ರಿಮೂವ್ ಮಾಡ್ತಾರೆ. ಆವಾಗ ಕೆಳಗಡೆ ಇರುವಂಥ ಅರ್ಥ್ವಾಮ್ಸನ್ನ ಹಾರ್ವೆಸ್ಟ್ ಮಾಡ್ತಾರೆ. ಅಂದರೆ ಹಾರ್ವೆಸ್ಟ್ ಮಾಡಿ ಏನು ಅಂತಂದರೆ ಈ ಒಂದು ವಾಮ್ಸನ್ನು ಕಂಟೈನರ್ ಒಳಗಡೆ ಹಾಕಿ ವೇ ಮಾಡಿಬಿಟ್ಟು ಏನು ಅಂತಂದರೆ ದೇ ವಿಲ್ ಬಿ ಡೆಲಿವರ್ಡ್. ಸೊ ದಿಸ್ ಈಸ್ ದ ಮ್ಯಾನ್ಯುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್. ಇಲ್ಲಿ ಏನಂತಂದರೆ ಈ ಒಂದು ಫ್ಲ್ಯಾಟ್ ಟ್ರೇ ಐತಲ್ಲ, ಫ್ಲ್ಯಾಟ್ ಟ್ರೇಯಲ್ಲಿ ಏನು ಅಂತಂದರೆ ಆರ್ಗ್ಯಾನಿಕ್ ಮ್ಯಾಟರ್ನ ಹಾಕಿ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಏನು ಅಂತಂದರೆ ದ ಅರ್ಥ್ವಾಮ್ಸ್ ಆರ್ ಸೆನ್ಸಿಟಿವ್ ಟು ದ ಲೈಟ್ ಸೊ ದೇ ವಿಲ್ ಡೈವ್ ಟು ದ ಬಿಲೋ ಸರ್ಫೇಸ್. ದೆನ್ ದ ಅಪ್ಪರ್ ಆರ್ಗ್ಯಾನಿಕ್ ಮ್ಯಾಟರ್ ವಿಲ್ ಬಿ ರಿಮೂವ್ಡ್. ದೆನ್ ದ ಅರ್ಥ್ವಾಮ್ ಪ್ರೆಸೆಂಟ್ ಇನ್ ದ ಲೋವರ್ ಸರ್ಫೇಸ್ ದೇ ವಿಲ್ ಬಿ ಕಲೆಕ್ಟೆಡ್ ಆ್ಯಂಡ್ ದೇ ವಿಲ್ ಬಿ ವೇಡ್ ಆ್ಯಂಡ್ ಡೆಲಿವರ್ಡ್. ಸೊ ದಿಸ್ ಈಸ್ ದ ಮ್ಯಾನ್ಯುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್. ಇಲ್ಲೇನು ಅಂತಂದರೆ ಈ ಒಂದು ವರ್ಮಿಕಲ್ಚರ್ ಟೆಕ್ನಿಕಲ್ ಏನು ಅಂತಂದರೆ ಈ ವರ್ಮಿಕಲ್ಚರಿಂದ ಬಂದಿರುವಂಥ ಅರ್ಥ್ವಾಮ್ಸನ್ನು ಯಾವ ಥರ ಕಲ್ಚರ್ ಮಾಡ್ತಾರೆ, ಸಾರಿ ಯಾವ ಥರ ಹಾರ್ವೆಸ್ಟ್ ಮಾಡ್ತಾರೆ, ಯಾವ ಮೆಥಡನ್ನು ಯೂಸ್ ಮಾಡ್ತಾರೆ ಅಂತ ಈ ಒಂದು ವರ್ಮಿಕಲ್ಚರ್ ಟೆಕ್ನಿಕಲಿ ಕಲಿತೀವಿ. ಸೊ ಇನ್ ಮ್ಯಾನ್ಯುವಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ದಿಸ್ ಮ್ಯಾನ್ಯುವಲ್ ಮೆಥಡ್ ಈಸ್ ಯೂಸ್ಡ್ ಓನ್ಲಿ ಬೈ ದ ಸ್ಮಾಲ್ ಸ್ಕೇಲ್ ಬಿಸ್ನೆಸ್. ಸೊ ಇನ್ ದೀಸ್ ಮೆಥಡ್ ದೀಸ್ ಫಾರ್ಮರ್ಸ್ ಯೂಸ್ ವಿತ್ ದ ಹೆಲ್ಪ್ ಆಫ್ ಹ್ಯಾಂಡ್ಸ್ ದೇ ವಿಲ್ ಹಾರ್ವೆಸ್ಟ್ ದ ಅರ್ಥ್ವಾಮ್ಸ್. ಸೊ ಸೆಕೆಂಡ್ ಮೆಥಡ್ ದಟ್ ಈಸ್ ಮೈಗ್ರೇಷನ್ ಮೆಥಡ್ ಆರ್ ಸೆಲ್ಫ್ ಹಾರ್ವೆಸ್ಟಿಂಗ್ ಮೆಥಡ್. ಇಲ್ಲೇನು ಅಂತಂದರೆ ಸೆಕೆಂಡ್ ಮೆಥಡ್ ಯಾವುದಂದರೆ ಮೈಗ್ರೇಷನ್ ಮೆಥಡ್ ಅಥವಾ ಸೆಲ್ಫ್ ಹಾರ್ವೆಸ್ಟಿಂಗ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲೇನು ಅಂತಂದರೆ ದಿಸ್ ಮೆಥಡ್ ಟೇಕ್ಸ್ ಅಡ್ವಾಂಟೇಜ್ ಆಫ್ ದ ಅರ್ಥ್ವಾಮ್ಸ್ ಟೆಂಡೆನ್ಸಿ ಟು ಮೈಗ್ರೇಟ್ ಟು ಅ ನ್ಯೂ ಲೊಕೇಶನ್ ಫಾರ್ ಫುಡ್ ಆ್ಯಂಡ್ ಟು ಅವಾಯ್ಡ್ ಅನ್ಡಿಸರೇಬಲ್ ಕಂಡೀಷನ್ಸ್ ಸಚ್ ಆಸ್ ಡ್ರೈನೆಸ್ ಆ್ಯಂಡ್ ಲೈಟ್. ಇಲ್ಲೇನು ಅಂತಂದರೆ ಮೈಗ್ರೇಷನ್ ಮೆಥಡ್ ಒಳಗಡೆ ಅರ್ಥ್ವಾಮ್ಸ್ದು ಏನು ಅಂತಂದರೆ ಬೇಸಿಕ್ ಕ್ಯಾರೆಕ್ಟರ್ನ ಇಟ್ಕೊಂಡು ಈ ಒಂದು ಮೈಗ್ರೇಷನ್ ಮೆಥಡನ್ನು ಅಪ್ಲೈ ಮಾಡ್ತಾರೆ. ಇಲ್ಲೇನು ಅಂತಂದರೆ ವಿ ಆಲ್ರೆಡಿ ನೋ ದೀಸ್ ಅರ್ಥ್ವಾಮ್ಸ್ ದೇ ಟೆಂಡ್ ಟು ಮೈಗ್ರೇಟ್ ಟು ದ ನ್ಯೂ ಲೊಕೇಶನ್ ವೇರ್ ದ ಫುಡ್ ಈಸ್ ಪ್ರೆಸೆಂಟ್ ಆ್ಯಂಡ್ ಇಫ್ ದ ಲೈಟ್ ಈಸ್ ಅವೈಲೇಬಲ್ ಇನ್ ದ ಏರಿಯಾ ದೆನ್ ದೀಸ್ ಅರ್ಥ್ವಾಮ್ ವಿಲ್ ಟೆನ್ ಟು ಮೂವ್ ಟು ದ ಡಾರ್ಕರ್ ಪ್ಲೇಸಸ್. ಏನು ಅಂತಂದರೆ ಈ ಒಂದು ಅರ್ಥ್ವಾಮ್ದು ನೇಚರ್ ಏನು ಅಂತಂದರೆ ಎಲ್ಲಿ ಜಾಸ್ತಿ ಫುಡ್ ಇರುತ್ತಾ ಅಲ್ಲಿ ಏನು ಅಂತಂದರೆ ಅರ್ಥ್ವಾಮ್ಸು ಮೂವ್ ಆಗ್ತವೆ. ಮತ್ತೆ ಏನು ಅಂತಂದರೆ ಇಫ್ ಆ ಒಂದು ಕಲ್ಚರ್ ಮಾಡಿರುವಂಥ ಪಿಟ್ಟಲ್ಲಿ ಏನಾದರೂ ಡ್ರೈನೆಸ್ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆಯಿತು ಅಂತಂದರೆ
they will tend to move to the cooler places or moist places. Then if the light is present in the pit, they tend to move to the darker places. These are some of the tendency of these earthworms. So ee vandu earthworm do character na ittkondu ee vandu harvest maartara ee vandu migration method alli enu antandre these earthworms have the tendency to migrate to new locations for food or to avoid undesirable conditions such as dryness or light. So ee vandu method ittkondu ee vandu advantage anna ittkondu ee vandu migration method of harvesting anna maartara. So enidu migration method nodana illi. Unlike manual methods, they often make use of simple mechanisms such as screens or onion bags. ಇಲ್ಲಿ ಏನು ಅಂತಂದರೆ ಮೈಗ್ರೇಷನ್ ಮೆಥಡಲ್ಲಿ ಸಿಂಪಲ್ ಮೆಥಡನ್ನು ಯೂಸ್ ಮಾಡ್ತಾರೆ. ಯಾವುದು ಅಂತಂದರೆ ಸ್ಕ್ರೀನ್ಸ್. ಸ್ಕ್ರೀನ್ಸ್ ಅಂದರೆ ಏನು ಅಂತಂದರೆ ಇವು ಜಾಳಿಗೆ ಟೈಪ್ ಇರ್ತಾವಲ್ಲ, ಅದಕ್ಕೆ ಏನು ಅಂತಂತಾರೆ ಅಂದರೆ ಸ್ಕ್ರೀನ್ಸ್ ಅಂತ ಹೇಳ್ತಾರೆ. ದೆನ್ ಆನಿಯನ್ ಬ್ಯಾಗ್ಸು, ಇವೇನಂತಾರೆ ಗನ್ನಿ ಬ್ಯಾಗ್ಸು, ಆನಿಯನ್ ಬ್ಯಾಗ್ಸು ಅಂತ ಹೇಳಲ್ಲ. ಅದನ್ನ ವಿತ್ ದ ಹೆಲ್ಪ್ ಆಫ್ ದಿಸ್ ಸ್ಕ್ರೀನ್ಸ್ ಆ್ಯಂಡ್ ಆನಿಯನ್ ಬ್ಯಾಗ್ಸ್ ದೀಸ್ ಮೈಗ್ರೇಷನ್ ಮೆಥಡ್ ಈಸ್ ಆಫನ್ಲಿ ಡನ್. ಸೊ at the bottom surface of the screen a box will be constructed where the worms would be collected. ಇಲ್ಲಿ ಏನು ಅಂತಂದರೆ ಮೈಗ್ರೇಷನ್ ಮೆಥಡ್ ಒಳಗಡೆ ಏನು ಅಂತಂದರೆ ಈ ಅರ್ಥ್ವಾಮ್ಸನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಏನು ಅಂತಂದರೆ ಒಂದು ಬಾಟಮ್ ಈ ಸ್ಕ್ರೀನ್ ಇರುತ್ತಲ್ಲ ಆ ಸ್ಕ್ರೀನ್ ಕೆಳಗಡೆ ಏನು ಅಂತಂದರೆ ಒಂದು ಬಾಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಆ ಬಾಕ್ಸಲ್ಲಿ ಏನು ಅಂತಂದರೆ ಈ ಒಂದು ಅರ್ಥ್ವಾಮ್ಸನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಇಲ್ಲೇನು ಅಂತಂದರೆ ಬಾಕ್ಸ್ ಇಟ್ಟಿರ್ತಾರೆ, ಅದರೊಳಗಡೆ ಏನು ಅಂತಂದರೆ ಬಾಕ್ಸ್ ಮೇಲೆ ಬಾಕ್ಸ್ ಇಟ್ಟು ಅದರೊಳಗಡೆ ಏನು ಅಂದರೆ ಈ ಒಂದು ಆರ್ಗ್ಯಾನಿಕ್ ವೇಸ್ಟು ಅಲಾಂಗ್ ವಿತ್ ವಾಮ್ಸ್ ಫಿಲ್ ಮಾಡಿ ಇಟ್ಟಿರ್ತಾರೆ, ಫಿಲ್ ಮಾಡಿ ಇಟ್ಟಿರ್ತಾರೆ. ನೆಕ್ಸ್ಟ್ ಏನು ಅಂತಂದರೆ ಒಂದು ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನ್ ಕೆಳಗಡೆ ಏನು ಅಂತಂದರೆ ಬಾಕ್ಸ್ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಆ ಬಾಕ್ಸಲ್ಲಿ ಏನು ಅಂತಂದರೆ ದೇ ವಿಲ್ ಕಲೆಕ್ಟ್ ದಿಸ್ ವಾಮ್ಸ್. ದಿಸ್ ಈಸ್ ಅ ಮೆಥಡ್ ಯೂಸ್ಡ್ ಇನ್ ದೀಸ್ ಮೈಗ್ರೇಷನ್ ಮೆಥಡ್. ಈ ಮೈಗ್ರೇಷನ್ ಮೆಥಡ್ ಒಳಗಡೆ ಏನಂತಂದರೆ ದೀಸ್ ಮೈಗ್ರೇಷನ್ ಮೆಥಡ್ ವಿಲ್ ಬಿ ಕ್ಯಾರಿಡ್ ಇನ್ ಟೂ ವೇಸ್. ದೋಸ್ ಆರ್ ಡೌನ್ವರ್ಡ್ ಮೈಗ್ರೇಷನ್ ಮೆಥಡ್ ಆ್ಯಂಡ್ ಅಪ್ವರ್ಡ್ ಮೈಗ್ರೇಷನ್ ಮೆಥಡ್. ಇಲ್ಲಿ ಎರಡು ಮೆಥಡನ್ನು ಯೂಸ್ ಮಾಡ್ತಾರೆ. ಏನಿದು ಡೌನ್ವರ್ಡ್ ಮೈಗ್ರೇಷನ್ ಮೆಥಡ್? ಇಲ್ಲಿ ಏನು ಅಂತಂದರೆ ಅರ್ಥ್ವಾಮ್ಸು ಮೇಲೆ ಪ್ರೆಸೆಂಟ್ ಇರ್ತವೆ, ಆ ಅರ್ಥ್ವಾಮ್ಸನ್ನ ಏನು ಅಂತಂದರೆ ಕೆಳಗಡೆ ಇರುವಂಥ ಬಾಕ್ಸಲ್ಲಿ ಕಲೆಕ್ಟ್ ಮಾಡೋಕ್ಕೋಸ್ಕರ ಏನು ಅಂತಂದರೆ ದೇ ವಿಲ್ ಡಿಸ್ಟ್ರಾಕ್ಟ್ ದೀಸ್ ವಾಮ್ಸ್ ಬೈ ಪ್ರೊವೈಡಿಂಗ್ ದ ಫುಡ್. ಆ ಫುಡ್ಡನ್ನು ಏನು ಅಂತಂದರೆ ಆ ಒಂದು ಕೆಳಗಡೆ ಇರುವಂಥ ಬಾಕ್ಸಲ್ಲಿ ಇಡ್ತಾರೆ. ಇಟ್ಟಾಗ ಏನು ಅಂತಂದರೆ ಈ ಅರ್ಥ್ವಾಮ್ಸ್ ಮೇಲೆ ಇರುವಂಥ ಬಾಕ್ಸಿಂದ ಏನು ಅಂತಂದರೆ ದೇ ವಿಲ್ ಟ್ರಾವೆಲ್ ಟು ದ ಡೌನ್ವರ್ಡ್ ಬಾಕ್ಸ್. ಈ ಡೌನ್ವರ್ಡ್ ಮೈಗ್ರೇಷನ್ ಮೆಥಡ್ ವೇರ್ ವಾಮ್ಸ್ ಆರ್ ಫೋರ್ಸ್ ಟು ಮೂವ್ ಡೌನ್ವರ್ಡ್ಸ್ ಇನ್ ದ ಆರ್ಗ್ಯಾನಿಕ್ ಮಟೀರಿಯಲ್ ವಿತ್ ದ ಯೂಸ್ ಆಫ್ ಲೈಟ್. ಇಲ್ಲೇನು ಅಂತಂದರೆ ಲೈಟನ್ನು ಮೇಲೆ ಹಾಕಿದಾಗ ಏನು ಅಂತಂದರೆ ದೀಸ್ ಅರ್ಥ್ವಾಮ್ಸ್ ವಿಲ್ ಬಿ ಮೂವ್ ಟು ದ ಡೌನ್ವರ್ಡ್ಸ್. ಸೊ ಇಲ್ಲೇನು ಅಂತಂದರೆ ಆಗಲೇ ಹೇಳಿದೆ ನಾನು ಮ್ಯಾನ್ಯುವಲ್ ಮೆಥಡಲ್ಲಿ ಇದೇ ಥರ ಒಂದು ಲೈಟ್ ಯೂಸ್ ಮಾಡಿಕೊಂಡು ಏನು ಅಂತಂದರೆ ಅರ್ಥ್ವಾಮ್ಸ್ ವಿಲ್ ಬಿ ಹಾರ್ವೆಸ್ಟೆಡ್. ಇನ್ ದೀಸ್ ವೇ ಇನ್ ಡೌನ್ವರ್ಡ್ ಮೈಗ್ರೇಷನ್ ಮೆಥಡ್ ವಾಮ್ಸ್ ಆರ್ ಫೋರ್ಸ್ ಟು ಮೂವ್ ಡೌನ್ವರ್ಡ್ಸ್ ಇನ್ ದ ಆರ್ಗ್ಯಾನಿಕ್ ಮಟೀರಿಯಲ್ ಸೊ ವೇರ್ ದೇ ಯೂಸ್ ದ ಲೈಟ್. ಇಲ್ಲಿ ಏನು ಅಂತಂದರೆ ಲೈಟನ್ನು ಸಪ್ಲೈ ಮಾಡಿದಾಗ ಏನು ಅಂತಂದರೆ ಈ ಅರ್ಥ್ವಾಮ್ಸ್ ಏನು ಅಂತಂದರೆ ದೇ ಟೆನ್ ಟು ಮೂವ್ ಡೌನ್ವರ್ಡ್ಸ್ ಇನ್ ದ ಆರ್ಗ್ಯಾನಿಕ್ ಮಟೀರಿಯಲ್. ಸೊ ಆಫ್ಟರ್ ದೇ ವಿಲ್ ಗೋ ಥ್ರೂ ದ ಸ್ಕ್ರೀನ್ ಮೆಶ್ ಆ್ಯಂಡ್ ಬಿ ಕಲೆಕ್ಟೆಡ್ ಇನ್ ದ ಕಂಟೈನರ್ ಬಾಕ್ಸ್ ಬಿಲೋ ವಿಚ್ ಈಸ್ ಫಿಲ್ಡ್ ವಿತ್ ಅ ಪೀಟ್ ಮಾಸ್. ಇಲ್ಲೇನು ಅಂತಂದರೆ ಬಾಕ್ಸ್ ಪ್ರೆಸೆಂಟ್ ಇರುತ್ತೆ, ಆ ಬಾಕ್ಸಲ್ಲಿ ಏನು ಅಂತಂದರೆ ಆರ್ಗ್ಯಾನಿಕ್ ವಾಮ್ಸ್ ಆರ್ಗ್ಯಾನಿಕ್ ಮಟೀರಿಯಲ್ ಅಲಾಂಗ್ ವಿತ್ ವಾಮ್ಸು ಹಾಕಿರ್ತಾರೆ. ಆ ಒಂದು ಬಾಕ್ಸಲ್ಲಿ ಏನು ಅಂತಂದರೆ ಹೋಲ್ಸ್ ಮಾಡಿರ್ತಾರೆ. ಈ ಹೋಲ್ಸ್ ಮಾಡಿ ಏನು ಅಂತ ಕೆಳಗಡೆ ಮೆಶ್ ಇರುತ್ತೆ, ಆ ಮೆಶ್ ಕೆಳಗಡೆ ಏನು ಅಂತಂದರೆ ಕಂಟೈನರ್ ಇರುತ್ತೆ.
ಏನು ಅಂತಂದರೆ ಆಫ್ಟರ್ ಸಪ್ಲೈಯಿಂಗ್ ದ ಲೈಟ್ ದೀಸ್ ಅರ್ಥ್ವಮ್ಸ್ ವಿಲ್ ಮೂವ್ ಟು ದ ಲೋವರ್ ಲೋವರ್ ಸರ್ಫೇಸ್ ಆಫ್ ದ ಆರ್ಗ್ಯಾನಿಕ್ ಮಟೀರಿಯಲ್ ದೆನ್ ದೀಸ್ ಅರ್ಥ್ವಮ್ಸ್ ವಿಲ್ ಗೋ ಥ್ರೂ ದ ಸ್ಕ್ರೀನ್ ಮೆಶ್ ದೆನ್ ದೇ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಬಾಕ್ಸ್ ಆ್ಯಂಡ್ ದೀಸ್ ಬಾಕ್ಸ್ ಈಸ್ ಫಿಲ್ಡ್ ವಿತ್ ಅ ಪೀಟ್ ಮಾಸ್ ಪೀಟ್ ಮಾಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ಲ್ಯಾಂಟ್ ದಟ್ ಈಸ್ ದೀಸ್ ಪ್ಲ್ಯಾಂಟ್ಸ್ ಆರ್ ಯೂಸ್ಡ್ ಆಸ್ ಅ ಫುಡ್ ಸೋರ್ಸ್ ಟು ದೀಸ್ ಅರ್ಥ್ವಾಮ್ಸ್ ದೆನ್ ದ ಪ್ರೊಸೆಸ್ ಈಸ್ ರಿಪೀಟೆಡ್ ಅಂಟಿಲ್ ದ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ವಾಮ್ಸ್ ಹ್ಯಾಸ್ ಬಿನ್ ಅಚೀವ್ಡ್ ಏನು ಅಂತಂದರೆ ನಮ್ಗೆ ಎಷ್ಟು ಅಮೌಂಟ್ ವಾಮ್ಸ್ ಬೇಕು ಅಲ್ಲಿವರೆಗೂ ಏನು ಅಂತಂದರೆ ಅಷ್ಟು ಅಮೌಂಟು ವಾಮ್ಸನ್ನು ಕಲೆಕ್ಟ್ ಮಾಡೋವರೆಗೂ ಏನು ಅಂತಂದರೆ ಈ ಒಂದು ಡೌನ್ವರ್ಡ್ ಮೈಗ್ರೇಷನ್ ಮೆಥಡನ್ನು ನಾವು ಮಾಡ್ಬೋದು ದೆನ್ ದಿಸ್ ಈಸ್ ಅ ಟೈಮ್ ಸೇವಿಂಗ್ ಪ್ರೊಸೆಸ್ ಆ್ಯಂಡ್ ಕ್ಯಾನ್ ಬಿ ಸೀನ್ ಇನ್ ಅ ಮಲ್ಟಿಪಲ್ ಲೊಕೇಶನ್ ಇವಾಗ ಏನಂದರೆ ಒಂದೇ ಟೈಮಿಗೆ ಇಷ್ಟು ಕೆ ಜಿ ಅರ್ಥ್ವಾಮ್ಸ್ ನಮಗೆ ಬೇಕಾಗ್ಯದ ಅಂತಂದರೆ ಅದನ್ನು ಮಲ್ಟಿಪಲ್ ಲೊಕೇಶನ್ನಲ್ಲಿ ಇದೇ ಥರ ಸೆಟಪ್ನ ಮಾಡಬೇಕು ಬಾಕ್ಸ್ ಇಟ್ಟು ಅದರೊಳಗಡೆ ಆರ್ಗ್ಯಾನಿಕ್ ಮಟೀರಿಯಲ್ ಕಂಟೈನಿಂಗ್ ದ ಅರ್ಥ್ವಾಮ್ಸನ್ನು ಫಿಲ್ ಮಾಡಿ ಕೆಳಗಡೆ ಸ್ಕ್ರೀನ್ ಮೆಶ್ ಮತ್ತು ಕಂಟೈನರ್ ಇಟ್ಟು ಈ ಒಂದು ಅರ್ಥ್ವಾಮ್ಸನ್ನು ಕಲೆಕ್ಟ್ ಮಾಡೋದು ಕಲೆಕ್ಟ್ ಮಾಡಿ ಏನು ಅಂತಂದರೆ ದೀಸ್ ಅರ್ಥ್ವಾಮ್ಸ್ ವಿಲ್ ಬಿ ಹಾರ್ವೆಸ್ಟೆಡ್ ಈ ಒಂದು ಡೌನ್ವರ್ಡ್ ಮೈಗ್ರೇಷನ್ ಮೆಥಡಲ್ಲಿ ಏನು ಅಂತಂದರೆ ಲೈಟನ್ನು ಸಪ್ಲೈ ಮಾಡ್ತಾರೆ ಅವಾಗ ಏನು ಅಂತಂದರೆ ಈ ಒಂದು ಅರ್ಥ್ವಾಮ್ಸು ಕೆಳಗಡೆ ಮೂವ್ ಆಗ್ತವೆ ಅವಾಗೇನು ಅಂತಂದರೆ ದೇ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಬಾಕ್ಸ್ ವಿತ್ ಅ ಸ್ಕ್ರೀನ್ ಮೆಶ್ ದೆನ್ ದೀಸ್ ಪ್ರೊಸೆಸ್ ವಿಲ್ ಬಿ ಡನ್ ಫಾರ್ ಸೆವರಲ್ ಟೈಮ್ ಅಪ್ ಟು ದ ರಿಕ್ವೈರ್ಡ್ ಅಮೌಂಟ್ ಆಫ್ ದ ವಾಮ್ಸ್ ವಿಲ್ ಬಿ ಕಲೆಕ್ಟೆಡ್ ಸೊ ದಿಸ್ ಈಸ್ ಅಬೌಟ್ ದ ಡೌನ್ವರ್ಡ್ ಮೈಗ್ರೇಷನ್ ಮೆಥಡ್ ದೆನ್ ಅನದರ್ ಮೆಥಡ್ ದ್ಯಾಟ್ ಈಸ್ ಅಪ್ವರ್ಡ್ ಮೈಗ್ರೇಷನ್ ಮೆಥಡ್ ಅಪ್ವರ್ಡ್ ಮೈಗ್ರೇಷನ್ ಮೆಥಡಲ್ಲಿ ಏನು ಅಂದರೆ ಕೆಳಗಡೆಯಿಂದ ಮೇಲೆ ಅರ್ಥ್ವಾಮ್ಸ್ ಏನು ಅಂತಂದರೆ ಮೂವ್ ಆಗ್ತವೆ ಇಲ್ಲಿ ಏನು ಅಂತಂದರೆ ಮೆಶ್ ಬಾಟಮ್ ಆಫ್ ದ ಬಾಕ್ಸ್ ವುಡ್ ಬಿ ರಿಪ್ಲೇಸ್ಡ್ ಬೈ ಎ ವಾಮ್ ಬೆಡ್ ದ ಬಾಕ್ಸ್ ವಿಲ್ ಬಿ ಫಿಲ್ಡ್ ವಿತ್ ಫುಡ್ ವಿಚ್ ಅಟ್ರ್ಯಾಕ್ಟ್ಸ್ ದ ವಾಮ್ಸ್ ಜನರಲಿ ಮ್ಯಾನ್ಯೂರ್ ಫ್ರಮ್ ದ ಫ್ರೆಶ್ ಕ್ಯಾಟಲ್ ಆರ್ ಯೂಸ್ಡ್ ಆ್ಯಸ್ ಎ ಫುಡ್ ಫಾರ್ ವಾಮ್ಸ್ ಆ್ಯಂಡ್ ದೇ ವಿಲ್ ಮೂವ್ ಟುವರ್ಡ್ಸ್ ಇಟ್ ಆ್ಯಂಡ್ ಬಿ ಕಲೆಕ್ಟೆಡ್ ಇನ್ ದ ಬಾಕ್ಸ್ ಇಲ್ಲೇನು ಅಂತಂದರೆ ಡೌನ್ವರ್ಡ್ ಮೈಗ್ರೇಷನ್ನಲ್ಲಿ ಏನು ಅಂತಂದರೆ ಮೆಶ್ಶು ಮತ್ತು ಕಲೆಕ್ಟಿಂಗ್ ಬಾಕ್ಸ್ ಏನು ಅಂತಂದರೆ ದೇ ವಿಲ್ ಬಿ ಕೆಪ್ಟ್ ಬಿಲೋ ದ ಬಾಕ್ಸ್ ಕಂಟೈನಿಂಗ್ ದ ಆರ್ಗ್ಯಾನಿಕ್ ವೇಸ್ಟ್ ಅಲಾಂಗ್ ವಿತ್ ದ ವಾಮ್ಸ್ ಸೊ ದೀಸ್ ಅರ್ಥ್ವಾಮ್ಸ್ ವಿಲ್ ಮೋ ಬಿಲೋ ದ ಕಂಟೈನರ್ ಆ್ಯಂಡ್ ದೇ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಕಲೆಕ್ಟಿಂಗ್ ಬಾಕ್ಸ್ ವೇರ್ ಆಸ್ ಇನ್ ಕೇಸ್ ಆಫ್ ದ ಅಪ್ವರ್ಡ್ ಮೈಗ್ರೇಷನ್ ಬಾಕ್ಸ್ ದೀಸ್ ಬಾಟಮ್ ಮೆಶ್ ವಿಲ್ ಬಿ ರಿಪ್ಲೇಸ್ಡ್ ವಿತ್ ದ ವಾಮ್ ಬೆಡ್ ಇಲ್ಲೇನು ಅಂತಂದರೆ ಅದರ ಅಪೋಸಿಟ್ಟು ಕೆಳಗಡೆ ಮೆಶ್ ಇರುತ್ತಾ ಆ ಮೆಶನ್ನು ತೆಗೆದುಬಿಟ್ಟು ಏನು ಅಂದರೆ ವಾಮ್ ಬೆಡ್ಡನ್ನು ಇಡ್ತಾರೆ ವಾಮ್ ಬೆಡ್ ಅಂತಂದರೆ ಆರ್ಗ್ಯಾನಿಕ್ ವೇಸ್ಟ್ ಅಲಾಂಗ್ ವಿತ್ ದ ವಾಮ್ಸ್ ಅದನ್ನು ಇಟ್ಟು ದೆನ್ ಅದ್ರ ಮೇಲೆ ಒಂದು ಬಾಕ್ಸ್ ಇಟ್ಟು ಆ ಬಾಕ್ಸಲ್ಲಿ ಏನಿಡ್ತಾರೆ ಅಂತಂದರೆ ಫುಡ್ ಇಟ್ಟಿರ್ತಾರೆ ಆ ಫುಡ್ ಏನಂತಂದರೆ ಫುಡ್ ವಿಚ್ ಅಟ್ರ್ಯಾಕ್ಟ್ಸ್ ದ ವಾಮ್ಸ್ ದೆನ್ ದ ವಾಮ್ಸ್ ಪ್ರೆಸೆಂಟ್ ಇನ್ ದ ವಾಮ್ ಬೆಡ್ ವಿಲ್ ಮೂವ್ ಟು ದ ಬಾಕ್ಸ್ ಕಂಟೈನಿಂಗ್ ದ ಫುಡ್ ಸೊ ಇನ್ ದಿಸ್ ವೇ ದ ಅಪ್ವರ್ಡ್ ಮೈಗ್ರೇಷನ್ ಮೆಥಡ್ ವಿಲ್ ಬಿ ಡನ್ ಇಲ್ಲಿ ಏನು ಅಂತಂದರೆ ಕೆಳಗಡೆ ಬಾಕ್ಸಲ್ಲಿ ಏನು ಅಂತಂದರೆ ಆರ್ಗ್ಯಾನಿಕ್ ವೇಸ್ಟನ್ನು ಹಾಕಿರ್ತಾರೆ ಆ ಆರ್ಗ್ಯಾನಿಕ್ ವೇಸ್ಟಲ್ಲಿ ಏನು ಅಂತಂದರೆ ಅರ್ಥ್ವಾಮ್ಸ್ ಪ್ರೆಸೆಂಟ್ ಇರ್ತವೆ ಈ ಅರ್ಥ್ವಾಮ್ಸು ಕಲೆಕ್ಟ್ ಮಾಡಬೇಕು ಅಂತಂದರೆ ದೇ ವಿಲ್ ಕೀಪ್ ಅನದರ್ ಬಾಕ್ಸ್ ವಿಚ್ ಕಂಟೈನ್ ಅ ಫುಡ್ ಆ ಫುಡ್ ಏನು ಅಂತಂದರೆ ಫ್ರೆಶ್ಲಿ ಅರ ಫ್ರೆಶ್ ಕ್ಯಾಟಲ್ ಮ್ಯಾನ್ಯೂರನ್ನು ಏನು ಅಂತಂದರೆ ಆ ಒಂದು ಬಾಕ್ಸಲ್ಲಿ ಇಡ್ತಾರೆ ಈ ಒಂದು ಫುಡ್ ಏನು ಅಂತಂದರೆ ಇಟ್ ವಿಲ್ ಅಟ್ರ್ಯಾಕ್ಟ್ ದ ವಾಮ್ಸ್ ದೆನ್ ದೀಸ್ ಅರ್ಥ್ವಾಮ್ಸ್ ವಿಲ್ ಮ್ಯಾಗ್ರೇಟ್ ಟು ದ ಬಾಕ್ಸ್ ಕಂಟೈನಿಂಗ್ ದ ಫುಡ್ ದೆನ್ ದೀಸ್ ಅರ್ಥ್ವಾಮ್ಸ್ ವಿಲ್ ಬಿ ಹಾರ್ವೆಸ್ಟೆಡ್ ದಿಸ್ ಈಸ್ ಅಪ್ವರ್ಡ್ ಮೈಗ್ರೇಷನ್ ಮೆಥಡ್ ಸೊ ದಿಸ್ ಈಸ್ ಮೋರ್ ಅಡ್ವಾಂಟೇಜಿಯಸ್ ಆ್ಯಸ್ ದ ಬೆಡ್ ಆಫ್ ದ ವಾಮ್ಸ್ ಆರ್ ನಾಟ್ ಡಿಸ್ಟರ್ಬ್ಡ್ ಇಲ್ಲೇನು ಅಂತಂದರೆ ಯಾವುದೇ ರೀತಿ ಕೆಳಗಡೆ ಪ್ರೆಸೆಂಟ್ ಇರುವಂಥ ವಾಮ್ ಬೆಡ್ಡು ಡಿಸ್ಟರ್ಬ್ ಆಗೋದಿಲ್ಲ ಸೊ
this is more advantageous. So this is about the migration method. ಇಲ್ಲಿ ಮೈಗ್ರೇಷನ್ ಮೆಥಡ್ ಏನು ಅಂತಂದರೆ ಈ ಅರ್ಥ್ವಾಮ್ಸ್ನ ಏನು ಅಂತಂದರೆ ವಿತ್ ದ ಹೆಲ್ಪ್ ಆಫ್ ಸಮ್ ಟೆಕ್ನಿಕ್ ದೀಸ್ ಅರ್ಥ್ವಾಮ್ಸ್ ವಿಲ್ ಬಿ ಮೈಗ್ರೇಟೆಡ್ ಟು ದ ಸ್ಕ್ರೀನ್ ಮೆಶ್ ದೆನ್ ದೇ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಬಾಕ್ಸ್ ಇನ್ ದಿಸ್ ವೇ ದೀಸ್ ಮೈಗ್ರೇಷನ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ವಿಲ್ ಬಿ ಡನ್ ದೆನ್ ದ ಥರ್ಡ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ದಟ್ ಈಸ್ ಮೆಕ್ಯಾನಿಕಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ಮೆಕ್ಯಾನಿಕಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ಇನ್ ದಿಸ್ ಮೆಥಡ್ ಅ ಮೆಕ್ಯಾನಿಕಲ್ ಹಾರ್ವೆಸ್ಟರ್ ಈಸ್ ಯೂಸ್ಡ್ ಟು ಕಲೆಕ್ಟ್ ವಾಮ್ಸ್ ಇಲ್ಲಿ ಏನು ಅಂತಂದರೆ ವಾಮ್ಸನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಹಾರ್ವೆಸ್ಟರ್ ಇರ್ತೈತಿ ಮೆಕ್ಯಾನಿಕಲ್ ಹಾರ್ವೆಸ್ಟರ್ ಆ ಹಾರ್ವೆಸ್ಟರ್ನ ಯೂಸ್ ಮಾಡಿಕೊಂಡು ಏನು ಅಂತಂದರೆ ಈ ಒಂದು ಅರ್ಥ್ವಾಮ್ಸನ್ನು ಕಲೆಕ್ಟ್ ಮಾಡ್ತಾರೆ ಮೆಕ್ಯಾನಿಕಲ್ ಹಾರ್ವೆಸ್ಟರ್ಸ್ ಆರ್ ದ ಕ್ವಿಕ್ಕೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಮೆಥಡ್ ಫಾರ್ ಸಪರೇಟಿಂಗ್ ವಾಮ್ಸ್ ಫ್ರಮ್ ದ ವರ್ಮಿ ಕಾಂಪೋಸ್ಟ್ ಸೊ ಈ ಒಂದು ವರ್ಮಿ ಕಲ್ಚರಲ್ಲಿ ಏನು ಅಂತಂದರೆ ಅರ್ಥ್ವಾಮ್ಸು ಅಲಾಂಗ್ ವಿತ್ ಏನು ವರ್ಮಿ ಕಾಂಪೋಸ್ಟನ್ನು ನಾವು ನೋಡ್ತೀವಿ ಈ ಏನಂತಂದರೆ ಇನ್ ಆರ್ಡರ್ ಟು ಸಪ್ರೇಟ್ ದೀಸ್ ವಾಮ್ಸ್ ಫ್ರಮ್ ದ ವರ್ಮಿ ಕಾಂಪೋಸ್ಟ್ ದೀಸ್ ಮೆಕ್ಯಾನಿಕಲ್ ಹಾರ್ವೆಸ್ಟರ್ ಆರ್ ಯೂಸ್ಡ್ ಇನ್ ಮೆಕ್ಯಾನಿಕಲ್ ಮೆಥಡ್ ಆಫ್ ಹಾರ್ವೆಸ್ಟಿಂಗ್ ಸೊ ಇಟ್ ಈಸ್ ಎ ಟ್ರಾಮಲ್ ಸ್ಕ್ರೀನ್ ವಿಚ್ ಈಸ್ ಕಾಲ್ಡ್ ಅ ರೋಟರಿ ಸ್ಕ್ರೀನ್ ವಿಚ್ ದ್ಯಾಟ್ ಈಸ್ ಯೂಸ್ಡ್ ಟು ಸಪ್ರೇಟ್ ಮೆಟೀರಿಯಲ್ಸ್ ಇಲ್ಲಿ ಏನು ಅಂತಂದರೆ ಈ ಒಂದು ಮೆಕ್ಯಾನಿಕಲ್ ಹಾರ್ವೆಸ್ಟರಲ್ಲಿ ಏನು ಅಂದರೆ ಒಂದು ಟ್ರಾಮಲ್ ಸ್ಕ್ರೀನ್ ಅನ್ನೋದನ್ನು ಪ್ರೆಸೆಂಟ್ ಇರುತ್ತೆ ಅದಕ್ಕೇನಂತ ಹೇಳ್ತಾರೆ ಅಂದರೆ ರೋಟರಿ ಸ್ಕ್ರೀನ್ ಅಂತ ಹೇಳ್ತಾರೆ ಈ ರೋಟರಿ ಸ್ಕ್ರೀನನ್ನು ಏನು ಅಂದರೆ ಈ ಒಂದು ಮೆಕ್ಯಾನಿಕಲ್ ಹಾರ್ವೆಸ್ಟರಲ್ಲಿ ಯೂಸ್ ಮಾಡ್ತಾರೆ ಆ ಒಂದು ಸ್ಕ್ರೀನು ರೋಟರಿ ಸ್ಕ್ರೀನ್ ಇಟ್ ವಿಲ್ ಸಪ್ರೇಟ್ ದ ಮಟೀರಿಯಲ್ಸ್ ಇಲ್ಲಿ ಐತೆ ನೋಡಿರಿ ಈ ಥರ ಒಂದು ರೋಟರಿ ಸ್ಕ್ರೀನ್ ಪ್ರೆಸೆಂಟ್ ಇರುತ್ತೆ ಈ ರೋಟರಿ ಸ್ಕ್ರೀನ್ ಏನು ಮಾಡುತ್ತಂದರೆ ಇಟ್ ವಿಲ್ ಸಪ್ರೇಟ್ ದ ಮಟೀರಿಯಲ್ ಅರೆ ಇಟ್ ವಿಲ್ ಸಪ್ರೇಟ್ ದ ವಾಮ್ಸ್ ಫ್ರಮ್ ದ ವರ್ಮಿ ಕಾಂಪೋಸ್ಟ್ ಇಲ್ಲಿ ಏನು ಅಂತಂದರೆ ಇಲ್ಲೊಬ್ಳು ಹೆಣ್ಮಗಳು ಏನು ಹಾಕಕತ್ತಾಳೆ ಪುಟ್ಟಿಯಿಂದ ಅದರೊಳಗಡೆ ಏನು ಅಂತಂದರೆ ವರ್ಮಿ ಕಾಂಪೋಸ್ಟ್ ಅಲಾಂಗ್ ವಿತ್ ದ ಅರ್ಥ್ವಾಮ್ಸ್ ಪ್ರೆಸೆಂಟ್ ಇರುತ್ತೆ ಅದನ್ನೇನು ಅಂತಂದರೆ ಇದರೊಳಗೆ ಹಾಕ್ತಾರೆ ಇದೇನು ಅಂತಂದರೆ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ರೊಟೇಟ್ ಆದಾಗ ಏನು ಅಂತಂದರೆ ವರ್ಮಿ ಕಾಂಪೋಸ್ಟ್ ಏನು ಅಂತಂದರೆ ಇಲ್ಲಿ ಹೊರಗಡೆ ಬರುತ್ತೆ ವಾಮ್ಸ್ ಏನು ಅಂತಂದರೆ ಅಲ್ಲೇ ಪ್ರೆಸೆಂಟು ಇರ್ತವೆ ಈ ಥರ ಏನು ಅಂತಂದರೆ ವರ್ಮಿ ಕಾಂಪೋಸ್ಟನ್ನು ಮತ್ತು ವಾಮ್ಸನ್ನು ಸಪ್ರೇಟ್ ಮಾಡ್ತಾರೆ ಇಲ್ಲಿ ಏನಾಗುತ್ತಂದರೆ ವರ್ಮಿ ಕಾಂಪೋಸ್ಟ್ ಏನು ಅಂತಂದರೆ ಇಲ್ಲಿ ಕೆಳಗಡೆ ಕಲೆಕ್ಟ್ ಆಗುತ್ತೆ ವರ್ಮಿ ಕಾಂಪೋಸ್ಟ್ ವಿಲ್ ಬಿ ಕಲೆಕ್ಟೆಡ್ ಹಿಯರ್ ದೆನ್ ವಾಮ್ಸ್ ಏನು ಅಂತಂದರೆ ಇಲ್ಲಿ ಕೆಳಗಡೆ ಏನು ಅಂತಂದರೆ ವಾಮ್ಸ್ ಸಪ್ರೇಟ್ ಆಗ್ತವೆ ಸೊ ಇನ್ ದಿಸ್ ವೇ ದ ಅರ್ಥ್ವಾಮ್ಸ್ ಆ್ಯಂಡ್ ವರ್ಮಿ ಕಾಂಪೋಸ್ಟ್ ವಿಲ್ ಬಿ ಸಪ್ರೇಟೆಡ್ ಥ್ರೂ ದಿಸ್ ರೊಟೇಟರಿ ಸ್ಕ್ರೀನ್ ಇಟ್ ಈಸ್ ಅರೌಂಡ್ 11 ಫೀಟ್ ಲಾಂಗ್ ಆ್ಯಂಡ್ 4 ಫೀಟ್ ಇನ್ ಡಯಾಮೀಟರ್ ಆ್ಯಂಡ್ ಹ್ಯಾಸ್ ಎ ಸಿಲಿಂಡ್ರಿಕಲ್ ಶೇಪ್ ಈ ಒಂದು ಟ್ರಾಮೆಲ್ ಸ್ಕ್ರೀನ್ ಅಥವಾ ರೋಟರಿ ಸ್ಕ್ರೀನ್ ಏನು ಅಂತಂದರೆ ಅದು 11 ಫೀಟ್ ಲಾಂಗ್ ಇರುತ್ತೆ ಮತ್ತು 4 ಫೀಟ್ ಡಯಾಮೀಟರ್ ಇರುತ್ತೆ ಮತ್ತು ಸಿಲಿಂಡ್ರಿಕಲ್ ಶೇಪ್ ಒಳಗಿರುತ್ತೆ ಸೊ ದ ವಾಲ್ಸ್ ಆಫ್ ದ ಸಿಲಿಂಡರ್ ಆರ್ ಮೇಡ್ ಆಫ್ ಸ್ಕ್ರೀನಿಂಗ್ ಮಟೀರಿಯಲ್ಸ್ ಸ್ಕ್ರೀನಿಂಗ್ ಮಟೀರಿಯಲ್ ಅಂತಂದರೆ ಇಲ್ಲಿ ಜಾಲರಿ ಜಾಲರಿ ಇರ್ತಾವಲ್ಲ ಅದಕ್ಕೆ ಸ್ಕ್ರೀನಿಂಗ್ ಮಟೀರಿಯಲ್ ಅಂತ ಹೇಳ್ತಾರೆ ಸೊ ದ ವಾಲ್ಸ್ ಆಫ್ ದ ಸಿಲಿಂಡರ್ ಆರ್ ಮೇಡ್ ಆಫ್ ಸ್ಕ್ರೀನಿಂಗ್ ಮಟೀರಿಯಲ್ಸ್ ವಿತ್ ಡಿಫ್ರೆಂಟ್ ಸೈಜ್ಡ್ ಮೆಷಸ್ ಇಲ್ಲಿ ಏನು ಅಂದರೆ ಈ ಥರ ಇರುತ್ತದು ಟ್ರಾಮೆಲ್ ಸ್ಕ್ರೀನ್ ಅಥವಾ ರೋಟರಿ ಸ್ಕ್ರೀನ್ ಇಟ್ ಈಸ್ ಫಾರ್ಮ್ಡ್ ಫ್ರಮ್ ದ ಮೆಷಸ್ ದೆನ್ ದ ಸಿಲಿಂಡರ್ ಈಸ್ ಪವರ್ಡ್ ಬೈ ಆನ್ ಎಲೆಕ್ಟ್ರಿಕ್ ಮೋಟಾರ್ ದ ಡಿವೈಸ್ ವುಡ್ ಬಿ ಸೆಟಪ್ ಆಟ್ ಆನ್ ಆ್ಯಂಗಲ್ ಆಟ್ ದ ಟಾಪ್ ಸೈಡ್ ಆಫ್ ದ ಟ್ರಾಮೆಲ್ ಆಫ್ಟರ್ ದ್ಯಾಟ್ ದ ಕ್ಯಾಸ್ಟಿಂಗ್ಸ್ ಆ್ಯಂಡ್ ವಾರ್ಮ್ ಬೆಡ್ಸ್ ಆರ್ ಆ್ಯಡೆಡ್ ವೆನ್ ದ ರೊಟೇಷನ್ ಸ್ಟಾರ್ಟ್ಸ್ ದ ಕ್ಯಾಸ್ಟಿಂಗ್ಸ್ ಆಫ್ ದ ವಾರ್ಮ್ ವಿಲ್ ಡ್ರಾಪ್ ಥ್ರೂ ದ ಸ್ಕ್ರೀನ್ ಆ್ಯಂಡ್ ವಾಮ್ಸ್ ವಿಲ್ ಮೂವ್ ಅಕ್ರಾಸ್ ದ ಟ್ರಾಮೆಲ್ ಡಿವೈಸ್ ಆ್ಯಂಡ್ ಎಂಟರ್ ಇನ್ ಟು ದ ವೀಲ್ ಬರೋ ಸೊ ಇಲ್ಲೇನು ಅಂತಂದರೆ ಈ ಒಂದು ಮ್ಯಾನ್ಯುವಲ್ ಮೆಥಡಲ್ಲಿ ಏನು ಅಂತಂದರೆ ಈ ಒಂದು ಟ್ರಾಮೆಲ್ ಸ್ಕ್ರೀನ್ ಅಥವಾ ರೋಟರಿ ಸ್ಕ್ರೀನನ್ನು ಯೂಸ್ ಮಾಡ್ತಾರೆ ಇದಕ್ಕೇನಂತ ಕರೀತಾರೆ ಅಂದರೆ ಮೆಕ್ಯಾನಿಕಲ್ ಹಾರ್ವೆಸ್ಟರ್ ಈ ಒಂದು ರೋಟರಿ ಸ್ಕ್ರೀನ್ ಏನು ಅಂತಂದರೆ ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಮೇಡ್ ಆಫ್ ಸ್ಕ್ರೀನ್ಸ್ ವಿತ್ ದ ಮೆಷಸ್ ದೆನ್ ದ ವರ್ಮಿಕ್ ಕಾಂಪೋಸ್ಟ್ ಆರ್ ವರ್ಮಿಕ್ ಕ್ಯಾಸ್ಟಿಂಗ್ ಈಸ್ ಆ್ಯಡೆಡ್ ಟು ದೀಸ್
harvester, then they will be separated. This is the mechanical method of harvesting. So up to now we studied about these vermiculture techniques. So there are three types of vermiculture techniques. Those are manual, migration and mechanical. Manual method alli enantandre the small scale business of the farmers, they use this method. So with the help of the hands, they will harvest the earthworms, where the screens are used and light will be supplied to these organic waste containing worms. Then the worms move to the lower surface, then the upper organic layer will be removed and earthworms will be harvested. Then the harvested earthworms will be delivered. So this is the manual method of harvesting. Then migration method, where two methods will be used. One is upper method, upward movement of the upward migration of the worms, then lower migration of the worms. With these two methods, the earthworms will be collected. Then mechanical method of harvesting, where mechanical rotator will be mechanical harvester is used, that is rotary screens are used in case of this mechanical harvester. Then they separate the vermic compost from the earthworms. So earthworms and compost will be separated through this mechanical harvester. Then the earthworms are harvested. These are the three methods of vermiculture techniques. With the help of these methods, the earthworms are harvested. ಆಮೇಲೆ ಏನು ಅಂತಂದರೆ ಹಾರ್ವೆಸ್ಟ್ ಆಗಿರುವಂಥ ಅರ್ಥ್ವಾಮ್ಸನ್ನು ದೇ ಮೇ ಸೋಲ್ಡ್ ಟು ದ ಕಸ್ಟಮರ್ಸ್ಗೆ ಏನು ಅಂತಂದರೆ ಸೋಲ್ಡ್ ಮಾಡ್ತಾರೆ. ಅಥವಾ ವರ್ಮಿ ಕಾಂಪೋಸ್ಟ್ ಆಪರೇಷನ್ ಮಾಡೋದಕ್ಕಾದ್ರೂ ಏನಂತಂದರೆ ಈ ಅರ್ಥ್ವಾಮ್ಸನ್ನು ಯೂಸ್ ಮಾಡ್ತಾರೆ. ಈ ಒಂದು ವರ್ಮಿಕಲ್ಚರ್ ಟೆಕ್ನಿಕ್ಕಿಂದ ಏನು ಅಂತಂದರೆ ಅರ್ಥ್ವಾಮ್ಸನ್ನು ಹಾರ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಏನು ಅಂತಂದರೆ ಕೆಜಿ ಕೆಜಿ ಗಟ್ಟಲೆ ಏನು ಅಂತಂದರೆ ಅರ್ಥ್ವಾಮ್ಸನ್ನು ಸೆಲ್ ಮಾಡ್ತಾರೆ. ಇದೇನು ಅಂತಂದರೆ ಬೇಸ್ಡ್ ಆನ್ ಅ ಸ್ಪೀಸೀಸು ಡಿಪೆಂಡ್ ಆಗುತ್ತೆ. ಏನು ಅಂತಂದರೆ ಯುಡ್ರಿಲಸ್ ಯುಜಿನಿ ಅಂದರೆ ಎಪಿಜಿಕ್ ಅರ್ಥ್ವಾಮ್ಸಲ್ಲಿ ಆಲ್ರೆಡಿ ಕಲ್ತೀವಿ ನಾವು, ಎಸಿನಿಯಾ ಫೆಟಿಡಾ, ಯುಡ್ರಿಲಸ್ ಯುಜಿನಿ ಮತ್ತು ಪೆರಿಯಾನಿಕ್ಸ್ ಎಕ್ಸ್ಕ್ಯಾವಿಟಸ್ಸು. ಇವೇನು ಅಂತಂದರೆ ಎಪಿಜಿಕ್ ಅರ್ಥ್ವಾಮ್ಸನ್ನು ಮೇನ್ಲಿ ಏನು ಅಂತಂದರೆ ವರ್ಮಿಕ್ ಕಾಂಪೋಸ್ಟಿಂಗ್ ಅಥವಾ ವರ್ಮಿ ಟೆಕ್ನಾಲಜಿ ಒಳಗಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದೀಸ್ ಅರ್ಥ್ವಾಮ್ ಸ್ಪೀಸೀಸು ಅದರದ್ದು ಅಮೌಂಟನ್ನು ಸೆಟ್ ಮಾಡಿರ್ತಾರೆ. ಏನು ಅಂತಂದರೆ ಇಷ್ಟು ಅಮೌಂಟ್, ಇಷ್ಟು ಕೆ ಜಿಗೆ ಇಷ್ಟು ಅಮೌಂಟ್ ಅಂತ ಸೆಟ್ ಮಾಡಿರ್ತಾರೆ. ಸೊ ಇನ್ ದಿಸ್ ವೇ ದೀಸ್ ಅರ್ಥ್ವಾಮ್ಸ್ ವಿಲ್ ಬಿ ಹಾರ್ವೆಸ್ಟೆಡ್ ಆ್ಯಂಡ್ ಡೆಲಿವರ್ಡ್ ಟು ಕಸ್ಟಮರ್ಸ್. ಸೊ ಇದೇನು ಅಂತಂದರೆ ಈ ಥರ ಒಂದು ಹಾರ್ವೆಸ್ಟಿಂಗ್ ಟೆಕ್ನಾಲಜಿನ ಈ ಒಂದು ವರ್ಮಿಕಲ್ಚರ್ ಟೆಕ್ನಿಕಲ್ಲಿ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ವರ್ಮಿಕಲ್ಚರ್ ಟೆಕ್ನಿಕ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಡಿ ಅಬೌಟ್ ದ ವರ್ಮಿಕ್ ಕಾಂಪೋಸ್ಟಿಂಗ್.